ಬಿದ್ದಿಯವೇ ಮುದುಕಿ ಬಿದ್ದಿಯವೇ, ಬಿದ್ದಿಯವೇ ಮುದುಕಿ ಬಿದ್ದಿಯವೇ. ನೀ ದಿನ ಹೋದಾಕಿ ಇರುಬಾಳ ಜ್ವಾಕಿ, ನೀ ದಿನ ಹೋದಾಕಿ ಇರುಬಾಳ ಜ್ವಾಕಿ, ಬಿದ್ದಿಯವೇ ಮುದುಕಿ ಬಿದ್ದಿಯವೇ, ಬಿದ್ದಿಯವೇ ಮುದುಕಿ ಬಿದ್ದಿಯವೇ. ನಮಸ್ಕಾರ ವೀಕ್ಷಕರೇ, ಧಾರವಾಡ ಬೇಲೂರು ಗಂಡಾಂತರ ಗುಂಡಿಗಳು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಒಬ್ಬ ಸಮಾಜ ಸೇವಕ, ಹೋರಾಟಗಾರ, ಹಾಗೆ ಅಲ್ಲಿಯ ಸ್ಥಳೀಯ ನಾಗರಿಕ ಸಂತೋಷ್ ಕುರಿಯನ್ನವರು ನಮ್ಮ ಜೊತೆ ಮಾತಾಡ್ತಾರೆ. ಅವರು ಯಾವ ರೀತಿ ಅಂದ್ರೆ, ಈಗ ನರೇಗಾ ಕಾಮಗಾರಿ ಅಂತೇಳಿ ಒಂದು ಅಷ್ಟು ಕೆಲಸ ಕೊಡಬೇಕಂತಿದೆ, ಹಂಗಂತ ಹೇಳಿ ತಗ್ಗು ತೆಗೆಯೋದು, ಕಾಮಗಾರಿ ಕೊಡೋದು, ಹಾಗೆ ಇಲ್ಲಿ ಒಂದು ಏನೋ ಒಂದು ಕೆಲಸ ಮಾಡಿದ್ದಾರೆ, ನಿಮಗೆ ವಿಜುವಲ್ಸ್ನಲ್ಲಿ ನೋಡ್ಬೋದು. ವಿಠಲ ಹಾಗೆ ಬಲಮುರು ಗಣಪತಿ ಹಾಗೆ ವಾಲ್ಮೀಕಿ ಮಂದಿರ ಇದೆ, ಅದರ ಮುಂದೆ ಕೆಲವೊಂದು ಸ್ವಲ್ಪ ಜಾಗ ಇದೆ, ಮಕ್ಕಳು ಆಟ ಆಡ್ತಾ ಇದ್ದಾರೆ, ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೆ ಅಲ್ಲಿ ತಗ್ಗಿನ ಗುಂಡಿಗಳು. 6 ತಿಂಗಳಾಯ್ತು ಸ್ವಾಮಿ, ಅಲ್ಲಿ ಈ ಮಳೆಗಾಲ ಬಂದ್ರೆ ಆ ತಗ್ಗಿನಾಗೆ ನೀರು ತುಂಬ್ಕೊಂಡ್ಬಿಡ್ತವೆ. ಈ ಹುಡುಗರು ಏನಾದರೂ ಅಲ್ಲಿ ಆ ಗುಂಡಿಗಳಲ್ಲಿ ಬೀಳ್ಬೋದು, ಕೈಕಾಲು ಮುರ್ಕೋಬೋದು. ಅದು ಇಲ್ಲಿ PDO ಬೆಟ್ಟದೂರ್ ಅಂತೇಳಿ ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ, ಒಂದು 6 ತಿಂಗಳು ಹಂಗೆ ಬಿಡಬೇಕಂತ ಹೇಳ್ತಾರಂತೆ. ಊರಿಗೆ ಮುಂಚೆ ಯಾಕೆ ನೀವು ಅದನ್ನ ಇದು ಮಾಡೋದು? ನಿಮಗೆ ನರೇಗಾ ಕಾಮಗಾರಿ ಬಗ್ಗೆ ದುಡ್ಡೇ ಕೊಡೋದಾದ್ರೆ, ಈಗ ಜನರ ತೆರಿಗೆ ಹಣ ಯಾರು ಕೇಳ್ತಾನೆ ಇಲ್ಲ, ಹಾಗೆ ಕೊಡಿ ಕೊಡಿ ಕೊಡಿ, ಯಾಕಂದರೆ ಇದು ಅದೇನೋ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಸರಿ ಮಾಡ್ಕೊಳ್ಳಿ. ಮತ್ತು ಅದೇ ಇನ್ನೊಂದು ಕಾಮಗಾರಿ ಅಂತೇಳಿ ಅದು ಮುಚ್ಚಿಸಾದ್ರೆ ಮುಚ್ಚಿಸಿ ಸ್ವಾಮಿ, ಆಮೇಲೆ ಮತ್ತೆ ತೆಗೀರಿ. ಯಾಕಂದರೆ ಈಗ ಜನರ ತೆರಿಗೆ ಅಮೌಂಟ್ ಬಗ್ಗೆ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅದು ಸರ್ಕಾರ ತಮ್ಮ ರೊಕ್ಕನೇ ಹೋಗ್ತಾ ಇದೆ, ಜನರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಜನ. ಈ ಕಾಮಗಾರಿಗೆ ಅಮೌಂಟ್ ಎಲ್ಲಿಂದ ಬರುತ್ತೆ ರೀ? ನಿಮ್ಮ ಪಾಕೆಟಿಂದ ಹೋಗ್ತೇವೆ, ಸ್ವಲ್ಪ ನೋಡ್ರಿ. 6 ತಿಂಗಳ ಮುಂಚೆ ಈ ಗುಂಡಿ ತೆಗೆಯೋ ಅವಶ್ಯಕತೆ ಏನಿದೆ? ಈ ಸಂತೋಷ್ ಕೂಡ ಅದೇ ಹೇಳೋದು ಸರ್, ನೀವು ಆಮೇಲೆ ಗಿಡ ಆದರೂ ಹಚ್ಚಿ ಅಂತ ಹೇಳ್ತಾ ಇದ್ರೆ 6 ತಿಂಗಳಾದ್ರೂ ಗಿಡ ಹಚ್ಚಿಲ್ಲ, ಮುಂಚೆ ಯಾಕೆ ತೆಗಿತೀರಿ ನೀವು? ಅಲ್ಲಿ ಒಂದು ಏನೋ ಕೆಲಸ ಮಾಡಬೇಕು, ಬಿಲ್ ಪಾಸ್ ಮಾಡಬೇಕು, ಹಿಂಗೆ ಹೋಗ್ತಾ ಇದೆ ಸರ್. ನಾವು ಹೇಳಬೇಕು ಅಂತಂದರೆ ಈ ಸಿಸ್ಟಮ್ಮು ಚೇಂಜೇ ಆಗೋದಿಲ್ಲ. ಎಲ್ಲರೂ ನೋಡ್ತಾ ನೋಡ್ತಾ ಅದೇ ಹೋಗೋದು ಹೋಗೋದು, ನೋಡ್ತಾ ನೋಡ್ತಾ ಹೋಗೋದು, ಸೈಡಿಂದ ಹೋಗೋದು, ಹಿಂಗೆ ಮಾಡ್ತಾರೆ. ನಮ್ಗೆ ಯಾಕೆ ಬೇಕು, ನಮ್ಗೆ ಯಾಕೆ ಬೇಕು ಅನ್ನೋದ್ರಲ್ಲಿ ಈ ಜಗತ್ತು ಹದಗೆಟ್ಟಿದೆ. ಆಮೇಲೆ ನಾವೇ ಕೂತ್ಕೊಂಡು ಕಟ್ಟೆಯಲ್ಲಿ ಮಾತಾಡೋದು, ಏಯ್ ಹಂಗಾಗೈತಿ, ಭ್ರಷ್ಟಾಚಾರ ಹಿಂಗಾಗೈತಿ, ಅದು ಹಿಂಗಾಗೈತಿ, ನಮ್ಗೆ ನಾವೇ ಉಗುಳ್ಕೋಬೇಕು ಕರಡಿ ಮುಂದೆ ನಿಂತ್ಕೊಂಡು. ಯಾಕಂದರೆ ಇಲ್ಲಾಂದರೆ ನಮ್ಮನ್ನ ಮ್ಯಾಲೆ ನೋಡ್ಕೊಂಡು ನಾವು ಉಗುಳ್ಕೋಬೇಕು, ನಮ್ಮ ಮುಖಕ್ಕೆ ಬಡಿಬೇಕು. ಎದಕ್ಕೆ ನೀವು ಮಾತಾಡೋದು? ನೀವೆಲ್ಲ ಊರವ್ರು, ನಾನು ಕೇಳೋದು ನಿಂತ್ಕೊಳ್ರಿ, 6 ತಿಂಗಳಾಯಿತು ಯಾಕೆ ಇದು ಮಾಡ್ತಾರೆ? ಹೋರಾಟಗಾರರು ಹಾರಾಟಗಾರರು ಬರಬೇಕು, ಪ್ರಶ್ನೆ ಕೇಳಬೇಕು. ಕೆಲವೊಂದು ಕೆಲ ಸಿಕ್ಕಾಪಟ್ಟೆ ಮನವಿ ಕೊಡ್ತಾರಲ್ಲ, ಅವ್ರು ಬಂದು 6 ತಿಂಗಳವರೆಗೆ ಏನಿದು, ಮಕ್ಕಳು ಬಿದ್ದರೆ ಹೆಂಗೆ? ಬೆಟ್ಟದೂರವ್ರು ಹೇಳ್ತಾರೆ, ನಾ ಏನು ಮಾಡಬೇಕು, ನಾ ಏನು ಮಾಡಬೇಕು, ನಮ್ದು ಏನು ಸರ್ಕಾರ ಏನು ಹೇಳುತ್ತೆ ಅಷ್ಟು ಮಾಡ್ತೀವಿ. ಆಮೇಲೆ ಬಿದ್ದಾಗ ಏನು ಹೇಳ್ತಾರೋ, ಪರಿಹಾರ ಬರ್ತವೆ, ಅದೊಂದು 20 ಗಾಡಿ ಬರ್ತವೆ, ಅದಕ್ಕೊಂದು ಏನಾದರೂ ಪರಿಹಾರ ಕೊಡಬೇಕು. ಒಂದು ದುರಂತ ಆಗಬಾರ್ದು ಇದು ಹೇಳಬೇಕಂತಂದ್ರೆ, ದೇವ್ರು ಇರ್ತಾನೆ, ಇದೇ ತಗ್ಗಿನಲ್ಲಿ ಯಾರಾದರೂ ಬಿದ್ದರೆ ಅಂತೀವಿ ಕೊಡ್ರಿ, ಬೆಳಗ್ಗೆನು ಅಥವಾ ಆಟ ಆಡ್ತಲ್ಲಿ ಅಲ್ಲಿ ಅಲ್ಲಿ ಒಬ್ಬ ಅಲ್ಲಿ ಯಾರೋ ಬಿದ್ದರೂ ಹೋದ್ರು ಅಂತೇಳಿ, ಅದಕ್ಕೆ ಒಂದಿಷ್ಟು ಸ್ಟ್ರೈಕ್ಗಳು, ಅದು ಹೆಣ ಇಟ್ಕೊಂಡು ಬೀದಿಗೆ ಬರ್ತಾರೋ ಇಲ್ಲ ಪಂಚಾಯತಿ ಮುಂದೆ ಬರ್ತಾರೋ ಅಥವಾ ಎಲ್ಲೇ ಒಂದು ರೋಡ್ ಸೈಡ್ ಅಲ್ಲಿ ಒಬ್ಬರು, ಈಗ ನಾವು ಹೇಳ್ತೇವಲ್ಲ ಸೇವಕರು, ರಾಜಕೀಯ ನಾಯಕರಲ್ಲ ಸ್ವಾಮಿ, ಸೇವಕರು, ನಮ್ಮನ್ನು ಸೇವೆ ಮಾಡುವ ಸೇವಕರು ಬರ್ತಾರೆ. ಒಂದು ಲಕ್ಷ ಪರಿಹಾರ ಕೊಡಲಿಕ್ಕೆ 10 ಲಕ್ಷ ಖರ್ಚು ಮಾಡ್ಕೊಂಡು ಬರ್ತಾರೆ. 28 ಗಾಡಿಗಳು ಜುಯಿ 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 ಅಂತ ಗಾಡಿಗಳು, ಆ ಗಾಡಿ ಡಿಸೇಲ್ ಬದಲು ಆ ಡಿಸೇಲ್ ರೊಕ್ಕನೇ ಇವ್ರಿಗೆ ಕೊಟ್ಬಿಟ್ರೆ ಪರಿಹಾರ ಇನ್ನೂ ಜಾಸ್ತಿ ಆಗ್ತದೆ, ಪುಣ್ಯ ಬಂದ್ಬಿಡುತ್ತವ್ರು. ಎಲ್ಲ ತೋರಿಕೆ ಪ್ರಪಂಚ ಸ್ವಾಮಿ, ಇಲ್ಲಿ ಹಂಗಾಗಬಾರ್ದು. ಈಗ ನಾವು PDO ಕೇಳ್ತೇವೆ, ಸರ್ ಇದು ಏನು ತಗ್ನಲ್ಲಿ, ಇಲ್ಲಿ ಏನಾದರೂ ಸದ್ಯಕ್ಕೆ ಹುಡುಗರು ಆಟ ಆಡ್ತಿದ್ದಾವೆ ನೀವು ನೋಡಿ ವಿಜುವಲ್ಸ್ನಲ್ಲಿ, ಏನಾದರೂ ಮಾಡಿ, ನನಗೇನು ಸಂಬಂಧ ಇಲ್ಲ ಅಂತಂದ್ರೆ, ಪಂಚಾಯತಿನೇ ನಿಮಗೆ ಸಂಬಂಧ ಇಲ್ಲ, ಊರೇ ಸಂಬಂಧ ಇಲ್ಲ, ಕರ್ನಾಟಕ ನಿಮಗೆ ಸಂಬಂಧ ಇಲ್ಲ, ದೇಶ ಸಂಬಂಧ ಇಲ್ಲ ಅಂತೇಳಿ ಒಂದು ಅಫಿಡವಿಟು ಕೊಟ್ಬಿಡಿ, ದೇವರಾಣೆಗೆ ನಿಮ್ಮನ್ನು ಏನೂ ಕೇಳೋದಿಲ್ಲ ಅಂತ ಹೇಳ್ತಾ ಈ ಎಪಿಸೋಡನ್ನು PDO ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ, ಸಂತೋಷ್ ಕುರಿ ಅವರ? ಹೌದು ಸರ್, ಹೌದ್ರಿ, ನಾನು ಗರಡಿಯಿಂದ ಕೃಷ್ಣಮೂರ್ತಿ ಅಂತ. ಹಾ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದೇನು ನಿಮ್ಮನ್ನ ತಗ್ಗನ ಕೆಡವಲಿಕ್ಕೆ ಅಂತ ಹೇಳಿ PDO ರೆಡಿ ಆಗ್ಯಾರ? ಇದು ವಿಠಲ್ ಮಂದಿರ ಇದೆ, ಬಲಮುರು ಗಣಪತಿ ವಾಲ್ಮೀಕಿ ಮಂದಿರದ ಹತ್ರ. ಹಾ ಸರ್. ಊರಿಗೆ ಮುಂಚೆ ಏನ ಹೇಳ್ತಾರಲ್ಲ ಹಂಗೆ ಮುಸಲ್ಟಿ ಸರ್, ಇದು ಏನಾಗೈತೆ ಅಂದ್ರೆ ಸರ್, ಇಲ್ಲ ಗಿಡ ಹಾಸ್ತಾನ ಅಂತೇಳಿ ಇವು ಎಲ್ಲ ಗೋಡಿ ಖಾಲಿ ಜಗ ಇತ್ತು ಸರ್, ಗಿಡ ಹಾಸ್ತಾನ ಅಂತೇಳಿ ಎಲ್ಲ ಕಡಿಸಿ ಲೇಬರ್ ಏನೋ ಕೆಲಸ ಕೊಡ್ಬೇಕಂತ ಅಂತಾರಲ್ರಿ ಈಗ ಲೇಬರ್ಗಳಿಗೆ. ರೋಡ್ ಗಿಡಿ ಎಲ್ಲ ಕಟ್ಕೊಂಡು ಕೂತ್ರೆ ಹಂಗೆ? ಹಾ ಅದರ ಈಗ ತಗ್ಗಗಳು ಎಲ್ಲ ತೆಗಿಸ್ಯಾರ ಸರ್, 6 ತಿಂಗಳಾದ್ರಿ ಈ ತಗ್ಗ ತೆಗಿಸ್ಯಾರ. ಇದನ್ನ ಒಳ್ಳೆ ಮುಚ್ಚಿನೂ ಇಲ್ರಿ ತಗ್ಗ, ಹುಡುಗರು ಎಲ್ಲ ಇಲ್ಲೇ ಆಡ್ತಾರೆ ಹುಡುಗರು.
ಅದೇ ಈಗ ನರೇಗ ಕಾಮಗಾರಿ ಒಳಗೆ ತಗ್ಗು ತಗ್ಗುದು ಎಲ್ಲಿ ಬೇಕಲ್ಲಿ ತಗ್ಗು ತಗ್ಗದಿ ಅಂತ ಹೇಳಿಲ್ರಿ, ಕೆಲ್ಸ ಕೊಡ್ರಿ ಅಂತ ಹೇಳಾರ ಅವ್ರು. ಹ್ಞೂ ಸರ್, ಹ್ಞೂ ರೀ. ಆದ್ರೆ ಇವ್ರು ಎಲ್ಲೇ ಒಂದ್ ಕಡೆ 6 ತಿಂಗಳಾತಂತ ಇದು ನಮಗೂ ಮಾಹಿತಿ ಬಂತು. ಇದು 6 ತಿಂಗಳಾತ್ ಸರ್ ಈ ತಗ್ಗ ತಗದ. ಈಗ ನಾವು ಪಿಡಿ ಅವ್ರ ಕೂಡ ಮಾತಾಡಿನ್ ಸರ್. ಅವ್ರೇನಂತಾರ್ರಿ, ಪಿಡಿ ಅವ್ರ ಬರ್ದೋರ್ ಸರ್ ಕೂಡ ಮಾತಾಡೇನ್ರಿ ನಾ. ಈಗ ಇಲ್ರಿ, ನಮ್ಗ ಹುಡುಗರು ಅಡ್ಡಾಡ್ತಾರ್ರಿ, ಆಡ್ತಾರು ಬೀಳ್ತಾರು, ಅದನ್ನ ತೆಗ್ಗಾರ ಮುಚ್ಚಿಸಿ ಕೊಡಿ ಸರ, ಗಿಡಾರ ಹಚ್ಚಿ ಅದನ್ನ ತೆಗ್ಗ ಮುಚ್ಚಿಸು ಅಂತ ಅಂದ್ರೆ ಸರ್ ನಾ ಅವ್ರಿಗೆ. ಅವ್ರೇನಂದ್ರಿ, ಇಲ್ಲ ನಮ್ಗ ರೂಲ್ಸ್ 6 ತಿಂಗಳ ಮಟ ಮುಚ್ಚಬಾರ್ದ ಅಂತ ಐತಿ ಅಂತ ಹೇಳ್ತಾರ ಸರ್ ಅವ್ರು. ಈ ತಗ್ಗ ತಗದ ಪಗಾರ ಕೊಡೋದು ಎದಕ್ಕೂ, ಎದಕ್ಕೆ ತಗ್ಗ ತಗದಿದ್ದ ಅಂತ ಉದ್ದೇಶ ಗಿಡ ಹಚ್ಚಲಿಕ್ಕೆ. ಹೌದ್, ಗಿಡ ಹಚ್ಚಬೇಕಂತ ಹೇಳಿ ಗಿಡನು ಹಚ್ಚಿಲ್ಲ ಅಂದ್ರೆ ತಗ್ಗು ಮುಚ್ಚಲಿಕ್ಕೆ ಪಗಾರ ಕೊಡಂತ ಹೇಳ್ರಲ್ಲ ನರೇಗದ್ದ. ತೆಗ್ಯಾಕ ಪಗಾರ ಕೊಟ್ರ ನಾವ್ ಯಾರನ್ನಾರು ಹಚ್ಚಿಸ್ಯಾರ ಮುಚ್ಚಿಸ್ತೇವೆ ಸರ. ಅಲ್ಲ ಅದೇ ಹೇಳಿದ್ ಈಗ ಮುಚ್ಚಲಿಕ್ಕೆ ಒಂದ್ ಪಗಾರ, ತಗಿಲಿಕ್ಕೆ ಒಂದ್ ಪಗಾರ. ಹ್ಞೂ ಸರ್, ಮುಚ್ಚಲಿಕ್ ಒಂದ್ ಪಗಾರ ಕೊಟ್ಟು ನಿಮ್ ಖರ್ಚು ಹಾಕ್ಯಂಬ್ರಿ. ಯಾಕಂದ್ರೆ ಮತ್ತ ಈಗ ಅದ್ ಗಿಡನ ಹಚ್ಚಿಕೊಳ್ರಿ, ಈಗ ಮಳೆಗಾಲ ಅಂದ್ರೆ ನೀರ್ ತುಂಬತಾವ್, ಮಕ್ಕಳು ಬೀಳ್ತಾವ್ರಿ ಅಲ್ಲಿ. ಹ್ಞೂ ಹೌದ್ ಸರ. ಈಗೇನ್ ಈಗೇನಂತಾರ ಫೈನಲಿ ಅವ್ರು, ಅಂದ್ರ ಹಂಗೆ ಬಿದ್ರು ಪರವಾಗಿಲ್ಲ ಅಂತಾರ ಏನ್? ಈಗ ಗಿಡಗಳು ಮಳೆಗಾಲ ಬಂತು, ಗಿಡಗಳು ಬರ್ತಾವ್ರಿ, ನಾ ಇನ್ ಮಳೆಗಾಲದಾಗ ಹಚ್ಚಿ ಕೊಡ್ತೇವೆ ಅಂತ ಹೇಳ್ತಾರ ಸರ್ ಅವ್ರು. ಆಲ್ರೆಡಿ 6 ತಿಂಗಳ ಆತ್ ಸರ್ ತೆಗ್ದ ತೆಗದ. ತೆಗ್ದ 6 ತಿಂಗಳಾತು, ಒಂದ್ ಗಿಡ ಹತ್ತಿಲ್ಲ. ಈಗ ಒಂದ್ ಗಿಡ ಇಲ್ಲ ಸರ್. ಮತ್ತ ಆಸುಪಾಸ್ ಗಿಡ ಬೆಳ್ದಾವಲ್ಲ, ತಂತಾನೆ ಬೆಳೆದಿದ್ವು. ಇಲ್ರಿ, ನಾವು ಬೇರೆ ಹಚ್ಚಿದ್ರಿ ಅವ್ರ. ಅಲ್ಲ ಏನ್ ಹುಲ್ಲು ಗಿಡ ಬೆಳ್ದಾವಲ್ಲ, ಅವು ತಂತ ಹುಲ್ಲು ಬೆಳೆದ ಸರ್. ಹುಲ್ಲು ಬೆಳೆದ ಎಲ್ಲ ಪೂರಾ. ಇಲ್ಲಿ ಸುಮ್ನೆ ಪೂರಾ ತೆಗ್ದ ಸಮ ಹುಲ್ಲು ಬೆಳೆದ ಸರ್. ಅದ ಏನ್ ಹುಡುಗರು ನೋಡ್ಕೊಂತ ದಾಟಿ ಅದ್ರಾಗ ಬಿದ್ದು ಬಿಟ್ರ ಏನ್ ನೋಡು ಸರ್, ಯಾರ ಪರಿ ಹೊಣೆ ರೀ ಇದಕ್ಕ? ಓಕೆ ಓಕೆ. ಈಗೇನ ಈಗ ಬೆಟ್ಟದೂರವ್ರನ್ನ ಹೊಣೆ ಮಾಡ್ಬೇಕ್ರಿ, ಹೊಣೆ ಅನ್ನೋದಕ್ಕಿಂತ ಅವ್ರೇನು ಮತ್ತೆ ಹಾರಿಕೆ ಉತ್ತರ ಕೊಟ್ಬಿಡ್ತಾರ ಅಂತ ಹೇಳ್ತೀರಿ ನೀವೀಗ? ಹ್ಞೂನ್ರಿ, ನಾ ಅನ್ರಿ ಅವ್ರಿಗೆ ಹುಡುಗರು ಉಪ್ಡಿ ಇಲ್ಲ, ಕ್ರಿಕೆಟ್ ಆಡ್ತಾವು ಅದನ್ನ ಆಡ್ತಾವ್ರಿ, ಖಾಲಿ ಜಲಾಯ್ತಿನ ಬಳಕ ಆಡೋರು ಸರ್ ಯಾರು ಮಕ್ಕಳು. ಹೌದೌದು. ಅದಕ್ಕ ಅವ್ರಿಗೆ ಹುಡುಗರು ಆಡ್ತಾವ್ರಿ, ಅದನ್ನ ಮುಚ್ಚಿಸರ ಕೊಡ್ರಿ, ಇಲ್ಲ ಅವ್ರ ಗಿಡಗಳಾರ ಹಚ್ಕೊಡ್ರಿ ಅಂತ ಅನ್ರಿ ನಾ ಅವ್ರಿಗೆ. ಅವ್ರ ಏನಂತಾರ, ಇನ್ನ 6 ತಿಂಗಳ ಐತಿ ನಮ್ ರೂಲ್ಸ್ ಕಳಿಸ್ಬಿಡುದು, ಅತ್ತಾಗ ಇನ್ ಮಳೆಗಾಲ ಬಂತು, ಇನ್ ಮ್ಯಾಗ ಹಚ್ತೇವಿ ಇನ್ನಟ್ ನಿಂದ್ರಿ ಅಂತ ಹೇಳ್ತಾರ ಸರ್ ಅವ್ರು. ಓಕೆ ಓಕೆ ಓಕೆ, ಆಯ್ತು. ನಾನು ಇದನ್ನ ಪ್ರಸಾರ ಮಾಡ್ತೇನೆ, ನೋಡೋಣ. ಇದು ನೋಡಿದ್ಮೇಲೆ ಪಿ ಡಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಧನ್ಯವಾದ ಸಂತೋಷ್ ಮಾತಾಡೋದಕ್ಕೆ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗ್ಲಿ, ಕಲರ್ ಪ್ರಿಂಟ್ ಆಗ್ಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.